ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನ್ ಹೇಳ್ತಿದ್ಯ ವಾಣಿ ನೀನು? ಹೌದಕ್ಕ, ನಾನ್ ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಕಲ್ಸೋದನ್ನ ನೋಡ್ಬೇಕಾದ್ರೆ ಈ ತರ ಇರೋ ಮಕ್ಳಿಗೆಲ್ಲ ಒಂದ್ ಸ್ವಲ್ಪ ದಿನ ಹೇಳ್ಕೊಟ್ಬಿಟ್ಟು ಆಮೇಲಿಂದ ಆಗೋದಿಲ್ಲ ಅಂತ ವಾಪಸ್ ಕಳ್ಸ್ಬಿಡ್ತಿದ್ರು. ನಾನು ಅವತ್ತೇ ಡಿಸೈಡ್ ಮಾಡಿದ್ದಕ್ಕ ಈ ತರ ಮಕ್ಕಳೆಲ್ಲ ಯಾಕೆ ಡ್ಯಾನ್ಸ್ ಕಲಿಬಾರ್ದು ಅಂತ. ಈಗ ಯೂರ್ ಸ್ಕೂಲಲ್ಲಿ ಇಂಥ ಮಕ್ಕಳೆಲ್ಲ ಓದ್ತಿದ್ದಾರಲ್ವಾ, ನಾನು ಈ ವಿಷಯನ ಟೀಚರ್ ಹತ್ರ ಡಿಸ್ಕಸ್ ಮಾಡಿದ್ದೆ. ಅವರು ಟ್ರೈ ಮಾಡಿ ನೋಡೋಣ ಅಂತ ಹೇಳಿದ್ರು. ಈ ಮಕ್ಕಳ ಹತ್ರ ಎಲ್ಲ ಮಾತಾಡಿ ಒಪ್ಸಿ ಕರ್ಕೊಂಡು ಬರ್ತೀನಿ ಅಂತಾನು ಹೇಳಿದ್ರು. ಆದ್ರೆ ಟೀಚರ್ ಇವತ್ತು ಈ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ತರ ಏನಾದ್ರು ಟ್ರೈ ಮಾಡಿ ಒಂದು ಈಸಿ ಸಿಸ್ಟಮ್ ತಗೊಂಡ್ ಬಂದು ಇಂಥ ಮಕ್ಕಳು ಆಸೆನಲ್ಲ ನೆರವೇರಿಸ್ಬೇಕು ಅನ್ನೋದು ಒಂದ್ ಚಿಕ್ಕ ಆಸೆ ಅಷ್ಟೆ. ಏನ್ ಹೇಳ್ತಿದ್ಯ ವಾಣಿ ನೀನು, ಚಿಕ್ಕ ಆಸೆನಾ? ಇಷ್ಟು ದೊಡ್ಡ ಸಾಧನೆ ಮಾಡಿ ಚಿಕ್ಕ ಆಸೆ ಅಂತ ಹೇಳ್ತಿದ್ದಾಳೆ ನೋಡ್ ನಿನ್ ಚಿಕ್ಕಮ್ಮ. ಚಿಕ್ಕಮ್ಮ ನೀವ್ ಬೇರೆ ಲೆವೆಲ್. ನಿಜ ಹೇಳ್ತಿದ್ದೀನಿ ವಾಣಿ, ನಿನ್ನ ಈ ಅಟೆಂಪ್ಟ್ ದೊಡ್ಡ ಸಕ್ಸಸ್ ಆಗುತ್ತೆ ನೋಡ್ತಾ ಇರು. ಕೈ ಕೊಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಚಿಕ್ಕಮ್ಮ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೆ. ಆಲ್ ದ ಬೆಸ್ಟ್ ಚಿಕ್ಕಮ್ಮ. ಥ್ಯಾಂಕ್ಸ್ ಕಣ. ನೀವು ರಾಮ ರಾಮ, ನಾನು ಇನ್ನೂ ಏನು ಸಾಧನೆ ಮಾಡಿಲ್ಲ ಕಣ್ರು. ಹೇಗಾದ್ರೂ ಮಾಡಿ ಈ ಮಕ್ಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೆ. ಖಂಡಿತ ನಿಮಗೆ ಒಳ್ಳೇದಾಗೇ ಆಗುತ್ತೆ ಮೇಡಮ್. ನನಗೂ ಚಿತ್ರದುರ್ಗ ಟ್ರಾನ್ಸ್ಫರ್ ಆಗಿದೆ, ಇನ್ನೂ ಹೋಗೋದೋ ಬೇಡವೋ ಅಂತ ಗೊತ್ತಿಲ್ಲ. ಇದ್ರೆ ನಾಳೆ ಖಂಡಿತ ಸಿಗ್ತೀನಿ ಮೇಡಮ್. ಸರಿ ಮೇಡಮ್, ನಾವಿನ್ನು ಹೊರಡ್ತೀವಿ. ಬನ್ನಿ.